ಸ್ನೇಹಿತರೆ ಮೇ 10ನೇ ತಾರೀಕು ಮತದಾನ ಮಾಡಬೇಕು ಹೇಗೂ ಅವತ್ತು ರಜಾ ಕೊಡ್ತಾರೆ ನಾನು ಒಬ್ಬನು ವೋಟ್ ಹಾಕೋದ್ರಿಂದ ಇನ್ನ ಏನಾಗುತ್ತೆ ಅಂತ ಅಂದುಕೊಂಡು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ಬಿಡೋಣ ಇನ್ನೆಲ್ಲಿಗೋ ಹೋಗೋಣ ಅಂತ ಹೇಳಿ ಅವತ್ತು ದಯವಿಟ್ಟು ಪ್ಲಾನ್ ಮಾಡೋದಕ್ಕೆ ಹೋಗಬೇಡಿ ಆಫ್ ಕೋರ್ಸ್ ನೀವು ಅಂದುಕೋಬಹುದು ನನ್ನ ಒಂದು ವೋಟಿಂದ ಇನ್ನೇನಾಗ್ಬಿಡ್ಬಹುದು ಅಂತ ಆದರೆ ಒಂದು ಓಟು ಕೂಡ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ ಅದು 2004 ರ ಚುನಾವಣೆ ಸಂತೆಮರಹಳ್ಳಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಧ್ರುವನಾರಾಯಣ ಸ್ಪರ್ಧಿಸಿದ್ರು ಹಾಗೆ ಜೆಡಿಎಸ್ ನಿಂದ ಎಆರ್ ಕೃಷ್ಣಮೂರ್ತಿ ಕಣದಲ್ಲಿದ್ದರು ಚುನಾವಣೆ ನಡೆಯಿತು ಅದರ ರಿಸಲ್ಟ್ ಕೂಡ ಬಂತು ಅಲ್ಲಿ ಎಆರ್ ಕೃಷ್ಣಮೂರ್ತಿ ಅವರಿಗೆ 40,751 ಓಟುಗಳು ಬಂದ್ರೆ ಅವರ ಪ್ರತಿಸ್ಪರ್ಧಿ ಧ್ರುವನಾರಾಯಣ ಅವರು 40,752 ಮತಗಳನ್ನು ಪಡೆದುಕೊಂಡಿದ್ದರು ಗೆಲುವಿನ ಅಂತರ ಎಷ್ಟು ಗೊತ್ತಾ ಬರೀ ಒಂದೇ ಒಂದು ಮತ ಬಹುಶಃ ನಿಮ್ಮಂಥವರೇ ಯಾರೋ ನನಗೆ ಯಾಕೆ ಬೇಕು ನನ್ನ ಒಂದು ಓಟಿಂದ ಏನಾಗುತ್ತೆ ಅಂತ ಅಂದುಕೊಂಡ್ರೇನೋ ಆ ಚುನಾವಣಾ ಕ್ಷೇತ್ರದ ಫಲಿತಾಂಶವನ್ನು ಆ ಒಂದು ಮತ ಬದಲಾಯಿಸಿತ್ತು ಹೀಗಾಗಿನೇ ಹೇಳ್ತೀನಿ ನನ್ನ ಒಂದು ಓಟಿಂದ ಏನಾಗುತ್ತೆ ಅಂತ ದಯವಿಟ್ಟು ಅಂದುಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಓಟು ನಿಮ್ಮ ಕ್ಷೇತ್ರದ ಭವಿಷ್ಯವನ್ನು ಬದಲಾಯಿಸುತ್ತೆ ನೀವು ಒಬ್ಬರು ಓಟ್ ಹಾಕದೇ ಇದ್ದರೆ ಬಹುಶಃ ನಿಮ್ಮ ಕ್ಷೇತ್ರದಲ್ಲಿ ಯಾರೋ ಅಯೋಗ್ಯ ಅವಿವೇಕಿ ಅನರ್ಹ ಆರಿಸಿ ಬರೋ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಒಂದು ಓಟು ಯಾರೋ ಆರಿಸಿ ಬರಬಹುದಾದ ಆರಿಸಿ ಬರಬೇಕಾದಂಥ ಅಭ್ಯರ್ಥಿಯ ಸೋಲಿಗೆ ಕೂಡ ಕಾರಣ ಆಗಬಹುದು ಹೀಗಾಗಿ ಹೇಳ್ತಾ ಇದ್ದೀನಿ ನನ್ನ ಒಂದು ಓಟಿಂದ ಏನಾಗುತ್ತೆ ಅಂದ್ಕೋಬೇಡಿ ನಿಮ್ಮ ಒಂದು ಓಟು ಕೂಡ ಅತ್ಯಂತ ಮಹತ್ವದ್ದು ನಿಮ್ಮ ಒಂದೇ ಅಲ್ಲ ಒಂದು ಒಂದು ಓಟು ಕೂಡ ಮಹತ್ವದ್ದು ಹೀಗಾಗಿ ನಿಮ್ಮ ಏನೇ ಪ್ರವಾಸಗಳು ಯೋಜನೆಗಳು ಏನೇ ಇದ್ದರೂ ಅದು ಮತದಾನ ನಡೆದ ನಂತರ ಅಂದರೆ ಮತಗಟ್ಟೆಗೆ ಹೋಗಿ ಓಟ್ ಹಾಕಿದ ನಂತರ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಮೇ 10 ಎಲೆಕ್ಷನ್ ಮತದಾನ ಅವತ್ತು ಓಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ ಯಾರಿಗೆ ಬೇಕಾದರೂ ಓಟ್ ಹಾಕ್ಕೊಳ್ಳಿ ಆದರೆ ಓಟ್ ಮಾತ್ರ ಹಾಕಿ